ಎಲ್ಲರಿಗೂ ನಮಸ್ಕಾರ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸದ್ಯ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಬಹುದೊಡ್ಡ ಹೆಸರು ಹೆಮ್ಮರವಾಗಿ ಬೆಳೆದು ನಿಂತಿದ್ದಾರೆ ಹಿಟ್ ಮೇಲೆ ಹಿಟ್ ಸಿನಿಮಾಗಳನ್ನ ನೀಡುತ್ತಿದ್ದಾರೆ ಇಡೀ ಕರ್ನಾಟಕದಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಗಳಿಸಿದ್ದಾರೆ ದರ್ಶನ್ ಅವರಿಗೆ ಸ್ವಲ್ಪ ನೋವಾಯ್ತು ಅಂದ್ರೂ ಕೂಡ ಸ್ಮರಿಸುವುದಕ್ಕೆ ಸಾವಿರಾರು ಹೃದಯಗಳಿವೆ ಆದರೆ ದರ್ಶನ್ ಅವರ ಬದುಕಿನಲ್ಲಿ ವಿವಾದಗಳು ಏರಿಳಿತಗಳು ಇದ್ಯಾವುದು ಕೂಡ ಕಡಿಮೆ ಆಗ್ತಾನೆ ಇಲ್ಲ ಹಾಗೆಯೇ ಹೊಸದು ಕೂಡ ಅಲ್ಲ ಹಾಗಾದ್ರೆ ಏನಿದು ವಿಷಯ ನೋಡು ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ನ ಕ್ಲಿಕ್ ಮಾಡಿ ಹೌದು ಎರಡು ಸಾವಿರದ ಹನ್ನೊಂದರ ಇಸವಿಯನ್ನ ದರ್ಶನ್ ಅವರು ಮರೆಯುವಂತಿಲ್ಲ ಮಗನ ಮೇಲೆ ಹಾಗೂ ಹೆಂಡತಿಯ ಮೇಲೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಹಾಗೂ ಧರ್ಮಪತ್ನಿ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪದ ಮೇಲೆ ಜೈಲುವಾಸವನ್ನ ಅನುಭವಿಸುತ್ತಾರೆ ಒಂದಷ್ಟು ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ತಮ್ಮ ಜೀವನವನ್ನ ಕಡಿತಾರೆ ಇದು ನಟ ದರ್ಶನ್ ಅವರ ಬದುಕಿನಲ್ಲಿ ಬಹುದೊಡ್ಡ ಕಪ್ಪು ಚುಕ್ಕೆ ಎಂದರೂ ಕೂಡ ತಪ್ಪಾಗುವುದಿಲ್ಲ ಜೈಲಿನಿಂದ ಹೊರಗಡೆ ಬಂದ ಮೇಲೂ ಕೂಡ ಒಂದಷ್ಟು ದಿನಗಳ ಕಾಲ ನಟ ದರ್ಶನ್ ಅವರು ಖಿನ್ನತೆಗೆ ಒಳಗಾಗಿ ಜೀವನವನ್ನ ನಡೆಸಿದ್ರು ನಂತರ ಗಂಡ ಹೆಂಡತಿ ಒಂದಾದ್ರೂ ಅನಂತರವೂ ಕೂಡ ಒಂದಷ್ಟು ಕಾಂಟ್ರವರ್ಸಿಗಳ ಮೂಲಕ ನಟ ದರ್ಶನ್ ಅವರು ಸುದ್ದಿಯಾಗಿದ್ರು ಸ್ಟಾರ್ಗಳು ಚಿಕ್ಕ ಚಿಕ್ಕ ಎಡವಟ್ಟು ಮಾಡಿದ್ರು ಕೂಡ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುತ್ತೆ ಅದ್ಯಾವುದೋ ಹೊಸದಲ್ಲ ಹಾಗಾದ್ರೆ ನಟ ದರ್ಶನ್ ಇದೀಗ ಮತ್ತೊಮ್ಮೆ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಎದುರಾಗುತ್ತೆ ಕಾರಣ ಇಷ್ಟೇ ಸದ್ಯ ನಡೆಯುತ್ತಿರುವಂತಹ ಈ ಒಂದು ಕಾಂಟ್ರವರ್ಸಿ ಆರಂಭದಲ್ಲೇ ಈ ಕಾಂಟ್ರವರ್ಸಿ ಒಂದು ಹಂತಕ್ಕೆ ತಲುಪುತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ ಚಿಕ್ಕದಾದಂತಹ ಒಂದು ಕಾಂಟ್ರವರ್ಸಿ ಈಗ ಬೇರೆ ಬೇರೆ ರೂಪವನ್ನೇ ಪಡೆಯುತ್ತಿದೆ ಈ ಹಿಂದಿ ದರ್ಶನ್ ಹಾಗೂ ಉಮಾಪತಿಯವರ ನಡುವೆ ಆದಂತಹ ಮನಸ್ತಾಪದಲ್ಲಿ ಕೂಡ ದರ್ಶನ್ ಅವರು ನೇರ ನೇರವಾಗಿ ಅಲ್ಲದೇ ಹೋದರೂ ಕೂಡ ಕೆಲವೊಂದು ಎಚ್ಚರಿಕೆಗಳನ್ನು ನೀಡುತ್ತಾರೆ ನಂತರ ವಾಟ್ಸಾಪ್ ಚಾಟ್ ಆಡಿಯೋ ರೆಕಾರ್ಡ್ ಇದೆಲ್ಲವೂ ಕೂಡ ರಿಲೀಸ್ ಆಗುತ್ತೆ ಇದೆಲ್ಲ ಆಗ್ತಾ ಇದ್ದಾಗೆ ಉಮಾಪತಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ನನ್ನ ಬಳಿ ಮೂರು ಗುಟ್ಟಿದೆ ಈ ಗುಟ್ಟನ್ನ ಹೇಳಿದ್ರೆ ಬಹಳ ದೊಡ್ಡ ಮಟ್ಟದಲ್ಲೇ ಸೆನ್ಸೇಷನ್ ಆಗುತ್ತೆ ಅಂತ ನಂತರ ಇಬ್ರು ಕೂಡ ಕಾಂಪ್ರಮೈಸ್ ಆಗ್ತಾರೆ ಆದರೆ ಇದೀಗ ಮತ್ತೊಂದು ಪ್ರಕರಣ ಮುನ್ನೆಲೆಗೆ ಬಂದಿದೆ ಉಮಾಪತಿಯವರು ಹೇಳಿದಂತಹ ಮೂರು ಗುಟ್ಟಿಗೂ ಈ ಪ್ರಕರಣಕ್ಕೂ ಸಂಬಂಧ ಇದೆಯಾ ಅನ್ನುವಂತಹ ಚರ್ಚೆಗಳು ಇದೀಗ ನಡೆಯುತ್ತಾ ಇದೆ ಇಂದ್ರಜಿತ್ ಲಂಕೇಶ್ ಇದ್ದಕ್ಕಿದ್ದಂತಹ ಹಾಗೆ ಒಂದು ಗಂಭೀರವಾದಂತಹ ಆರೋಪವನ್ನೇ ಮಾಡ್ತಾರೆ ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ನಟ ದರ್ಶನ್ ಹಾಗೆಯೇ ಅವರ ಹದಿನೈದು ಮಂದಿ ಗೆಳೆಯರು ಪಾರ್ಟಿಯನ್ನ ಮಾಡಿದ್ರು ಪಾರ್ಟಿಯಲ್ಲಿ ಎಲ್ಲರೂ ಕೂಡ ಪಾನಮತ್ತರಾಗಿದ್ರು ಈ ಸಮಯದಲ್ಲಿ ಸಪ್ಲೈ ಮಾಡುವುದಕ್ಕೆ ಬಂದಂತಹ ಓರೋವಿ ಯುವಕನಿಗೆ ಅಂದ್ರೆ ಸಪ್ಲೈಯರ್ಗೆ ದರ್ಶನ್ ಹಾಗೂ ಅವರ ಸ್ನೇಹಿತರು ಅಲ್ಲೇ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಓರ್ವ ಸ್ಟಾರ್ ನಟನಾಗಿ ಈ ರೀತಿ ಹಲ್ಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಸಾರ್ವಜನಿಕವಾಗಿಯೇ ತಲೆ ತೆಗೆಯಿತೀನಿ ಅನ್ನೋದು ಎಷ್ಟು ಸರಿ ಅವರ ಫ್ಯಾನ್ಸ್ಗಳು ಇದನ್ನೇ ಫಾಲೋ ಮಾಡ್ತಾ ಇರ್ತಾರೆ ಅವರ ಗತಿ ಏನಾಗ್ಬೇಡ ಅನ್ನೋದು ಇಂದ್ರಜಿತ್ ಲಂಕೇಶ್ ಅವರ ಗಂಭೀರವಾದಂತಹ ಆರೋಪ ಇದಕ್ಕೆ ಸಂಬಂಧಿಸಿದಂತೆ ನನ್ನ ಬಳಿ ಸಾಕ್ಷಿಯು ಕೂಡ ಇದೆ ಅಂತ ಲಂಕೇಶ್ ಅವರು ಹೇಳಿದ್ದಾರೆ ಜೊತೆಗೆ ಗೃಹ ಸಚಿವರಿಗೂ ಕೂಡ ಹೋಗಿ ಮನವಿಯನ್ನು ನೀಡಿ ಬಂದಿದ್ದಾರೆ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ ಚಿಕ್ಕದಾಗಿದ್ದಂತಹ ಗಲಾಟೆ ಇದೀಗ ದರ್ಶನ್ ಅವರ ತಲೆಗೆ ಬಂದು ನಿಂತಿದೆ ಆ ಯುವಕ ದಲಿತ ಯುವಕ ಎನ್ನುವಂತಹ ಒಂದು ಉಲ್ಲೇಖ ಮತ್ತಷ್ಟು ತೀವ್ರವಾದಂತಹ ಸ್ವರೂಪ ಈ ಗಲಾಟೆ ಪಡೆದುಕೊಳ್ಳಲು ಕಾರಣವಾಗ್ತಾ ಇದೆ ನಂತರ ಆ ಹುಡುಗನನ್ನ ಮಾತನಾಡಿಸಿ ಕಾಂಪ್ರಮೈಸ್ ಆಗಿ ಅಲ್ಲಿಗೆ ಆ ಘಟನೆ ಎಂಡ ಅಂದ್ರೆ ಇಂದ್ರಜಿತ್ ಅವರು ಈಗ ಕೆದಗಿ ಆ ಪ್ರಕರಣವನ್ನ ಮತ್ತೆ ಮುಂದಿಟ್ಟಿದ್ದಾರೆ ಈಗಿರುವಂತಹ ಅನುಮಾನ ಏನಂದ್ರೆ ಉಮಾಪತಿಯವರು ಹೇಳಿರುವಂತಹ ಆ ಮೂರು ಗುಟ್ಟುಗಳಿಗೂ ಈ ಇಂದ್ರಜಿತ್ ಲಂಕೇಶ್ ಅವರು ಹೇಳಿರುವಂತಹ ಈ ಒಂದು ವಿಚಾರಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಹೇಳಿ ಇನ್ನು ಹೋಟೆಲ್ ಮಾಲೀಕರಾದಂತಹ ಸಂದೇಶ್ ಅವರು ಕೂಡ ಮಾತನಾಡಿದ್ದಾರೆ ಅವರು ಹೇಳಿದ್ದಾರೆ ಹೌದು ಪಾರ್ಟಿ ಮಾಡಿದ್ರು ಪಾರ್ಟಿ ಸಂದರ್ಭದಲ್ಲಿ ಗಲಾಟೆ ಆಗಿದ್ದು ಹೌದು ಆದರೆ ಅಲ್ಲೇ ಮಾಡಿಲ್ಲ ಜೋರು ಜೋರಾಗಿ ಗದರಿದ್ದಾರೆ ಅಂತ ಹೇಳಿದ್ದಾರೆ ಹೋಟೆಲ್ ಟಿ ವಿ ಫೋಟೇಜ್ಗಳನ್ನ ತೆಗೆಸಿದ್ರೆ ಗೊತ್ತಾಗ್ಬೋದು ಆದರೆ ಆ ಫೋಟೇಜ್ ಇಲ್ಲಿಯವರೆಗೂ ಇರುತ್ತಾ ಅನ್ನೋದೇ ಇದೀಗ ಎಲ್ಲರಿಗೂ ಅನುಮಾನ ಈ ಪ್ರಕರಣ ಇನ್ಯಾವ ಸ್ವರೂಪವನ್ನ ಪಡೆದುಕೊಳ್ಳಬಹುದು ಅಂತ ನೋಡ್ತಾ ಹೋಗೋದಾದ್ರೆ ಮೊದಲನೆಯದಾಗಿ ದಲಿತ ಅಂತ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಎರಡನೆಯದಾಗಿ ಯುವಕನ ಮೇಲೆ ಅಲ್ಲೆ ಅಂದ್ರೆ ಸಾಮಾನ್ಯವಾದಂತಹ ವಿಚಾರವಲ್ಲ ಈಗ ಏನಾದರೂ ಆ ಯುವಕ ದೂರನ್ನ ಕೊಟ್ಟಿದ್ದೇ ಆದಲ್ಲಿ ಅಥವಾ ಅವನ ಪರವಾಗಿ ಯಾರಾದ್ರೂ ದೂರನ್ನ ಆದಲ್ಲಿ ಅಥವಾ ಪೊಲೀಸರು ಈ ಪ್ರಕರಣವನ್ನ ಸುಮೋಟೋ ಪ್ರಕರಣದಲ್ಲಿ ಕೇಸ್ ದಾಖಲಿಸಿಕೊಂಡಿದ್ದೇ ಆದಲ್ಲಿ ನಟ ದರ್ಶನ್ ಅವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತದೆ ಆ ಸಂದರ್ಭದಲ್ಲಿ ಜೈಲಿಗೆ ಹೋಗುವಂತಹ ಪ್ರಸಂಗ ಎದುರಾದರೂ ಕೂಡ ಅಚ್ಚರಿಯೇನಿಲ್ಲ ಪ್ರಕರಣ ತೀರ ಗಂಭೀರ ಸ್ಥಿತಿಗೆ ತಲುಪಿದ್ದೇ ಆದಲ್ಲಿ ನಟ ದರ್ಶನ್ ಅವರ ಕುತ್ತಿಗೆಗೆ ಬರುತ್ತೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಮುಂದೆ ಏನಾಗ್ಬೋದು ಅಂತ ನೋಡೋದಾದ್ರೆ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಪ್ರೂ ಆಗಿದ್ದಾರಂತೆ ಆದ್ದರಿಂದ ಯುವಕನ ಕಡೆಯಿಂದ ದೂರು ದಾಖಲಾಗುವಂತಹ ಸಾಧ್ಯತೆ ಕಡಿಮೆ ಇದೆ ಪೊಲೀಸರು ಸಹ ಸುಮೋಟೋ ಕೇಸ್ ದಾಖಲಿಸುವಂತಹ ಸಾಧ್ಯತೆ ಕಡಿಮೆ ಯಾಕೆಂದ್ರೆ ಸಾಕ್ಷ್ಯಾಧಾರಗಳ ಕೊರತೆ ಎನ್ನುವಂತಹ ಕಾರಣಕ್ಕಾಗಿ ಯುವಕನ ಪರವಾಗಿ ಯಾರಾದರೂ ದೂರನ್ನ ಕೊಟ್ಟರು ಕೂಡ ಅಚ್ಚರಿಯಿಲ್ಲ ಸ್ವತಃ ಇಂದ್ರಜಿತ್ ಲಂಕೇಶ್ ಅವರೇ ಕೊಡ್ತಾರೋ ಗೊತ್ತಿಲ್ಲ ಹಾಗೇನಾದರೂ ಆದರೆ ದರ್ಶನ್ ಅವರಿಗೆ ಸಂಕಷ್ಟ ಎದುರಾಗುತ್ತೆ ಒಟ್ಟಾರೆಯಾಗಿ ಈ ಮೂಲಕ ನಟ ದರ್ಶನ್ ಅವರು ಜೈಲು ವಾಸವನ್ನ ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗುತ್ತಾ ಎನ್ನುವಂತಹ ಚರ್ಚೆ ಇದೀಗ ಬಹಳ ಜೋರಾಗಿ ನಡೀತಾ ಇದೆ ಎರಡು ಸಾವಿರದ ಹನ್ನೊಂದರಲ್ಲಿ ಹೋಮೆಚೇಡಿಗೆ ಹೋಗಿದ್ರು ಅದನ್ನಂತೂ ನಟ ದರ್ಶನ್ ಅವರು ಮರೆಯುವುದಕ್ಕೆ ಸಾಧ್ಯನೇ ಇಲ್ಲ